ಮಕ್ಕಳ ಅಶ್ಲೀಲ ವಿಡಿಯೋ ಶೇರ್ ಮಾಡುತ್ತಿದ್ದ ವಿಕೃತ ಕಾಮಿ ಅರೆಸ್ಟ್. ಅಸ್ಸಾಂ ಮೂಲದ ನೂರ್ ಇಸ್ಲಾಂ ಚೌಧರಿ ಬಂಧಿತ ಆರೋಪಿ. ಅಂತರ್ಜಾಲದಲ್ಲಿ ಮಕ್ಕಳ ಅಶ್ಲೀಲ ವಿಡಿಯೋ ಭಾವಚಿತ್ರವನ್ನ ಡೌನ್ಲೋಡ್ ಮಾಡ್ತಾ ಇದ್ದ, ನಂತರ ಸ್ನೇಹಿತರಿಗೆ ಹಾಗೂ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ದ. ನಗರದ ಪೂರ್ವ ವಿಭಾಗದ ಸೆಂಟ್ ಠಾಣೆ ಪೊಲೀಸರ ಕಾರ್ಯಾಚರಣೆ. ಹಲವು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಕಾಮುಕ ಕನ್ನಿಂಗ್ ಹ್ಯಾಮ್ ರಸ್ತೆ ಖಾಸಗಿ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಸದ್ಯ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಯಶಸ್ಸು ವಿದ್ಯಾಕೇಂದ್ರ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾಡ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಇದು ಚೈಲ್ಡ್ ಪ್ರೋನೋಗ್ರಾಫಿ ಸಂಬಂಧಪಟ್ಟಿದೆ. ನಮಗೆ ಸೈಬರ್ ಟಿಪ್ ಲೈನ್ ಮೂಲಕ ಒಂದು ಏನು ಕಂಪ್ಲೇಂಟ್ ಬಂದಿತ್ತು. ಈ ವಿಚಾರವಾಗಿ ನಾವು ನಮ್ಮ ಈಸ್ಟ್ ಸೆನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕ್ರೈಮ್ ರಿಜಿಸ್ಟರ್ ಮಾಡಿದ್ದೀವಿ. ಈ ವಿಚಾರವಾಗಿ ಒಂದು ನೂರ್ ಅಲಿ ಚೌಧರಿ, ಇವರ ಮೂಲತಃ ಅಸ್ಸಾಂರವರು, ಇಲ್ಲಿ ಬೆಂಗಳೂರಲ್ಲಿ ಕನಿಂಗಮ್ ರೋಡಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಒಂದು ವೆಬ್ಸೈಟಿಂದ ಚೈಲ್ಡ್ ಪ್ರೋನೋಗ್ರಾಫಿ ಸಂಬಂಧಪಟ್ಟಂತೆ ವಿಡಿಯೋಸ್ ಡೌನ್ಲೋಡ್ ಮಾಡಿಕೊಂಡು ಮುಂದೆ ಅವರು ಸ್ನೇಹಿತರಿಗೆ ಮತ್ತು ಬೇರೆ ಗ್ರೂಪ್ಸಲ್ಲಿ ಶೇರ್ ಮಾಡಿರ್ತಾರೆ. ಈ ವಿಚಾರವಾಗಿ ಇವ್ರಿಗೆ ನಾವು ವಶಕ್ಕೆ ಕೈಗೊಂಡಿದ್ದೀವಿ ಮತ್ತು ಮುಂದಿನ ತನಿಖೆ ಕೈಗೊಂಡಿದ್ದೀವಿ. ಅವನು ಏನು ಮಾಡ್ತಿದ್ದೆ ಸರ್? ಇವ್ನು ಬೇಸಿಕಲಿ ಫ್ರಮ್ ಅಸ್ಸಾಂ ಸ್ಟೇಟ್ರವರು, ಮತ್ತು ಇಲ್ಲಿ ಸುಮಾರು ವರ್ಷದಿಂದ ಸೆಕ್ಯೂರಿಟಿ ಗಾರ್ಡ್ ಆಗಿ ಒಂದು ಪ್ರೈವೇಟ್ ಕಂಪ್ನಿ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಉದ್ದೇಶ ಅಂತ ಅಥವಾ ಏನಾದರೂ ಅಂತ? ಉದ್ದೇಶ ವಿಚಾರ ಮಾಡುವಾಗಿ ಅದೇ ಇವರು ಈ ಪೋನೋಗ್ರಾಫಿಕ್ ಏನು ಒಬ್ರಿಗೆ ಒಂದು ಅಫಿಲಿಯೇಷನ್ ಇರ್ತದೆ, ಆ ವಿಚಾರವಾಗಿ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿದ್ದಾನೆ ಮತ್ತು ಮುಂದೆ ಶೇರ್ ಮಾಡಿದ್ದಾನೆ. ಸೊ ಈ ವಿಚಾರವಾಗಿ ಅವರದ್ದು ಫೋನನ್ನು ಸಹ ನಾವು ಸೀಸ್ ಮಾಡ್ಕೊಂಡಿದ್ದೀವಿ ಮತ್ತು ಮುಂದೆ ತನಿಖೆ